ಬಿಬಿಎಂಪಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ. ಕೆಆರ್ಎಸ್ ಪಕ್ಷದ ಇಬ್ಬರು ಕಾರ್ಯಕರ್ತರ ಬಂಧನ. ರಸ್ತೆ ಬದಿ ಅಂಗಡಿಗಳ ಪರಿಶೀಲನೆ ವೇಳೆ ಅಧಿಕಾರಿ ಜೊತೆ ಕಿರಿಕ್. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಈ ಹೆಸರು ಕೇಳಿದ ತಕ್ಷಣ ಅಯ್ಯಯ್ಯೋ ಈ ಬಾರಿ ಅವ್ರದ್ದೇನು ಕಿರಿಕ್ ಮಾಡಿಕೊಂಡ್ರು ಅಂತ ಎಲ್ಲರೂ ಕೂಡ ಕಣ್ಣರಳಿಸಿ ನೋಡ್ತಾ ಇರ್ತಾರೆ, ಕಿವಿಯನ್ನು ಚುರುಕುಗೊಳಿಸ್ಕೊಳ್ತಾರೆ. ಯಾಕೆಂದರೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳುವಂತಹ ಜನ ಅಧಿಕಾರಿಗಳಿಗೆ ಜೊತೆಗೆ ಈ ಜನಪ್ರತಿನಿಧಿಗಳಿಗೆ ಒಂದು ರೀತಿ ಕಿರಿಕಿರಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ. ಪ್ರತಿ ಬಾರಿ ಕೂಡ ಪ್ರಶ್ನೆ ಮಾಡೋದು, ಅಧಿಕಾರಿಗಳು ಕರ್ತವ್ಯದಲ್ಲಿರಬೇಕಾದ್ರೆ ಅಡ್ಡಿಪಡಿಸೋದು, ಅಥವಾ ಅವರ ಕಚೇರಿಗಳಿಗೆ ಹೋಗಿ ಧಮಕಿ ಹಾಕುವಂಥದ್ದು, ಅಥವಾ ಇದು ಒಂದಲ್ಲ ಒಂದು ರೀತಿ ಕಿರಿಕಿಗಳು ಅವರು ಮಾಡ್ಕೊಳ್ತಾನೆ ಇರ್ತಾರೆ. ಇದೀಗ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಅಡ್ಡಿಪಡಿಸಿದ ಕಾರಣಕ್ಕಾಗಿ ಈಗ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ. ಯಾವುದೋ ಪಕ್ಷದ ಹೆಸರನ್ನು ಹೇಳಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸೋದು, ಸುಲಿಗೆ ಮಾಡೋದು ಇವ್ರಿಗೇನು ಹೊಸದೇನಲ್ಲ. ರಾಜ್ಯದೆಲ್ಲೆಡೆ ಇದು ಸದಾ ನಡೀತಾನೆ ಬಂದಿರುವಂಥದ್ದು. ಬೆಂಗಳೂರಿನ ಈ ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಆರ್ಎಸ್ ಪಕ್ಷದ ಇಬ್ಬರು ಕಾರ್ಯಕರ್ತರು ಕರ್ತವ್ಯ ನಿರತ ಬಿಬಿಎಂಪಿ ಅಧಿಕಾರಿಯೊಬ್ಬರನ್ನ ನಿಂದಿಸಿ ಅವರ ಕೆಲಸಕ್ಕೆ ಅಡ್ಡಿಪಡಿಸಿದ ಕಾರಣ ಬಂಧನಕ್ಕೊಳಗಾಗಿದ್ದಾರೆ. ಇನ್ನು ಬಂಧಿತರನ್ನ ಮುದ್ದುರಾಜು ಮತ್ತು ನಾಗರಾಜು ಅಂತ ಗುರುತಿಸಲಾಗಿದ್ದು ಅವರನ್ನ ನ್ಯಾಯಾಂಗ ಕಸ್ಟಡಿಗೆ ನೀಡಲಾಗಿದೆ. ಪರಿಸರಕ್ಕೆ ಹಾನಿಯನ್ನುಂಟು ಮಾಡ್ತಾ ಇರುವ ಪ್ಲಾಸ್ಟಿಕ್ ಚೀಲಗಳನ್ನ ನಿಷೇಧಿಸುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿ ಅರ್ಪಿತಾ ಎನ್ನುವವರು ಬಗಲಗುಂಟೆ ರಸ್ತೆಯಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರು ಅಥವಾ ಚಿಕ್ಕ ಪುಟ್ಟ ಅಂಗಡಿಗಳ ತಪಾಸಣೆಯನ್ನ ನಡೆಸ್ತಾ ಇದ್ರು. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಅವರ ಜೊತೆಗೆ ವಾಗ್ವಾದ ಕೇಳಿದು ಅವರನ್ನ ನಿಂದಿಸಿದ್ದಾರೆ. ಇನ್ನು ದೃಶ್ಯಗಳನ್ನ ವೀಡಿಯೋದಲ್ಲಿ ಗಮನಿಸಬಹುದು, ವಾಗ್ವಾದ ಕೇಳಿದು ಅವರನ್ನ ನಿಂದಿಸಿದ್ದಾರೆ. ಈ ಕುರಿತಂತೂ ದೃಶ್ಯಗಳಲ್ಲಿ ತಾವು ನೋಡಬಹುದಾಗಿದೆ ಯಾವ ರೀತಿ ಅವರು ಮಾತಿನ ಜಟಾಪಟಿಗೆ ಇಳಿದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಅಂತ. ಪ್ಲಾಸ್ಟಿಕ್ ಬ್ಯಾನ್ ಮಾಡಲಾಗಿದೆ, ಅದನ್ನ ಬಳಸಬೇಡಿ, ಅದರಿಂದ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಬಿಬಿಎಂಪಿ ಅಧಿಕಾರಿ ಹೇಳಕ್ ಹೋದ್ರೆ, ತಮ್ಮ ಕೆಲಸವನ್ನ ತಾವು ಮಾಡಕ್ ಹೋದ್ರೆ ಇಲ್ಲ ಸಲ್ಲದನ್ನೆಲ್ಲ ಮಾತಾಡಿ ಕಿರಿಕ್ ಮಾಡ್ಕೊಂಡಿದ್ದಲ್ಲದೆ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ.